ಭಾನುವಾರ ಬೆಳಗ್ಗೆ ಒಂದು ಸೂಪರ್ ಎಕ್ಸ್ಕ್ಲೂಸಿವ್ ಸುದ್ದಿಯಲ್ಲಿ ಮತ್ತೊಬ್ಬ ರಾಜಕಾರಣಿಯ ಆಸ್ತಿ ಬಂಡವಾಳವನ್ನ ಬಯಲು ಮಾಡ್ತಾ ಇದೆ ಸುವರ್ಣ ನ್ಯೂಸ್. ಸುವರ್ಣ ನ್ಯೂಸ್ ನಲ್ಲಿ ಬಯಲಾಗ್ತಾ ಇದೆ ಜೆಡಿಎಸ್ ಶಾಸಕರೊಬ್ಬರ ಆಸ್ತಿ ಬಂಡವಾಳ. ಏಕಾಏಕಿ ಸಾವಿರಾರು ಪಟ್ಟು ಆಸ್ತಿ ಹೆಚ್ಚಳದ ಬಗ್ಗೆ ಅನುಮಾನ ಮೂಡಿದೆ. ತಮ್ಮ ಎದುರಾಳಿಗಳ ಮೇಲೆ ಎಸಿಬಿಯನ್ನ ಚೂ ಬಿಡ್ತೀನಿ ಅಂತ ಹೇಳಿದ್ದಂಥ ಶಾಸಕರಿಗೆ ಈಗ ಸಂಕಷ್ಟ ಎದುರಾಗಿದೆ. ನಟ ಯಶ್ ಮತ್ತು ದರ್ಶನ್ ಹುಷಾರಾಗಿರಲಿ ಅನ್ನುವ ಎಚ್ಚರಿಕೆಯನ್ನ ನೀಡಿದ್ರು ಆ ಶಾಸಕ. ಅವರ ವಿರುದ್ಧನೇ ಈಗ ಎಸಿಬಿಯಲ್ಲಿ ದೂರು ದಾಖಲಾಗಿದೆ. ಸ್ವತಃ ಗಾಜಿನ ಮನೆಯಲ್ಲಿ ಕೂತ್ಕೊಂಡು ಇನ್ನೊಬ್ಬರ ಮೇಲೆ ಕಲ್ಲೆಸಿತಾ ಇದ್ದಂಥ ಶಾಸಕರ ಮೇಲೆ ಎಸಿಬಿಯಲ್ಲಿ ದೂರು ದಾಖಲಾಗಿದೆ. ಒಂದೇ ವರ್ಷದಲ್ಲಿ ಆಸ್ತಿ ನೂರಾರು ಪಟ್ಟು ಹೆಚ್ಚಳ ಆಗಿದೆ ಅನ್ನೋದನ್ನ ಗಮನಿಸಿದ ಸಾಮಾಜಿಕ ಕಾರ್ಯಕರ್ತರೊಬ್ರು ತನಿಖೆಯಾಗಬೇಕು ಅಂತ ನಿಂತಿದ್ದಾರೆ. ಒಂದೇ ವರ್ಷದಲ್ಲಿ ಶಾಸಕರ ಆದಾಯ ಇಷ್ಟು ಹೆಚ್ಚಾಗೋದಕ್ಕೆ ಹೆಂಗ್ ಸಾಧ್ಯ ಅನ್ನೋದು ಪ್ರಶ್ನೆ. ನಾವು ಮಾತಾಡ್ತಾ ಇರೋದು ಬೇರೆ ಯಾರು ಅಲ್ಲ, ಕೆಆರ್ಪೇಟೆ ಶಾಸಕ ನಾರಾಯಣಗೌಡರ ಬಗ್ಗೆ. ಅವರೇ ಕೊಟ್ಟಿರುವ ದಾಖಲೆಗಳಲ್ಲಿ ಅವರ ಆಸ್ತಿ ಎಷ್ಟರ ಪಟ್ಟಿಗೆ ಹೆಚ್ಚಾಗಿದೆ, ಎಷ್ಟು ಪಟ್ಟು ಹೆಚ್ಚಾಗಿದೆ ಅನ್ನೋದನ್ನ ಗಮನಿಸಿದ ಸಾಮಾಜಿಕ ಕಾರ್ಯಕರ್ತರೊಬ್ರು ಎಸಿಬಿ ಮೆಟ್ಟಲೇರಿದ್ದಾರೆ. ಎರಡ್ ಸಾವಿರದ 2016-17 24 ಲಕ್ಷ ಇದ್ದ ಆದಾಯ 2018 5,89,00,000 ಆಗುತ್ತೆ. ಒಂದೇ ವರ್ಷದಲ್ಲಿ ಅವರ ಆದಾಯ 24 ಲಕ್ಷದಿಂದ 5,89,00,000 ಏರಿಕೆಯಾಗಿದೆ. ಇದನ್ನ ಗಮನಿಸಿ ಸಾಮಾಜಿಕ ಕಾರ್ಯಕರ್ತ ಟಿ ಜೆ ಅಬ್ರಹಾಂ ದಾಖಲೆ ಸಮೇತ ದೂರು ಸಲ್ಲಿಸಿದ್ದಾರೆ. ಮಂಡ್ಯ ಲೋಕಸಭಾ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅಂಬರೀಶ್ ಅವರ ಪರವಾಗಿ ಪ್ರಚಾರ ಮಾಡ್ತಾ ಇರುವಂತಹ ಯಶ್ ಮತ್ತು ದರ್ಶನ್ ಎಚ್ಚರಿಕೆಯಿಂದ ಇರಬೇಕು, ಇಲ್ಲದೆ ಇದ್ರೆ ಅವರ ಆಸ್ತಿ ತನಿಖೆ ಮಾಡಿಸೋದಕ್ಕೆ ನಮಗೂ ಬರುತ್ತೆ ಅನ್ನುವ ಅರ್ಥದಲ್ಲಿ ಮಾತನಾಡಿದ್ರು ಕೆಆರ್ಪೇಟೆ ಶಾಸಕ ನಾರಾಯಣಗೌಡ. ಈಗ ಅವರೇ ಸಲ್ಲಿಸಿರುವ ಪ್ರಮಾಣ ಪತ್ರದಲ್ಲಿ ಅವರದೇ ಆಸ್ತಿ ಒಂದೇ ವರ್ಷದಲ್ಲಿ ಹಲವು ಪಟ್ಟು ಜಾಸ್ತಿ ಆಗಿರೋದು ಗೊತ್ತಾಗಿದೆ. 2016-17 24 ಲಕ್ಷ ಇದ್ದ ಅವರ ಆದಾಯ 2018 ಹೊತ್ತಿಗೆ 5,89,00,000 ಆಗಿದೆ. ಇದರ ವಿರುದ್ಧ ಸಾಮಾಜಿಕ ಕಾರ್ಯಕರ್ತ ಟಿ ಜೆ ಅಬ್ರಹಾಂ ದಾಖಲೆ ಸಮೇತ ದೂರು ಸಲ್ಲಿಸಿದ್ದಾರೆ.
ಅವರು ಚುನಾವಣೆಗೆ ಚುನಾವಣಾ ಆಯೋಗಕ್ಕೆ ನೀಡಿದಂಥ ಅಫಿಡವಿಟ್. ಚುನಾವಣೆ ನಡೆದಾಗ ಚುನಾವಣಾ ಆಯೋಗಕ್ಕೆ ನೀಡಿದಂಥ ಅಫಿಡವಿಟ್ ಮತ್ತು ಆ ನಂತರ ಆದಾಯ ತೆರಿಗೆ ಇಲಾಖೆಗೆ ನೀಡಿರುವಂತಹ ದಾಖಲೆಯನ್ನ ಆಧರಿಸಿ ಎಸಿಬಿಯಲ್ಲಿ ದೂರು ದಾಖಲಾಗಿದೆ. ಕೇವಲ ಶಾಸಕ ನಾರಾಯಣಗೌಡರ ಆಸ್ತಿ ಮಾತ್ರ ಅಲ್ಲ, ಅವರ ಪತ್ನಿ ಮಗಳ ಆಸ್ತಿ ಕೂಡ ಹೆಚ್ಚಳ ಆಗಿದೆ. ನಾರಾಯಣಗೌಡರ ಪತ್ನಿ ದೇವಿಕಾ ನಾರಾಯಣಗೌಡ ಅವರ ಆಸ್ತಿ 2017 5 ಲಕ್ಷ ಇತ್ತು, ಅದು 2018 2.95 ಕೋಟಿ ಆಗಿದೆ. ಇನ್ನು ಅವರ ಇಬ್ಬರು ಹೆಣ್ಣು ಮಕ್ಕಳಾದ ಲೀಲಾ ಮತ್ತು ನೇಹಾ ಅವರ ಆಸ್ತಿಯಲ್ಲಿ 16 ಪಟ್ಟು ಹೆಚ್ಚಳ ಆಗಿದೆ. ಕೆಆರ್ಪೇಟೆ ಶಾಸಕ ನಾರಾಯಣಗೌಡರ ಬಂಡವಾಳ ಇಷ್ಟೊಂದು ಹೆಚ್ಚಾಗಿದ್ದು ಹೇಗೆ? ಎಸಿಬಿಗೆ ದೂರು ನೀಡಿರುವಂತಹ ಟಿಜೆ ಅಬ್ರಹಾಂ ಕಳೆದ 6 ವರ್ಷಗಳಲ್ಲಿ ಶಾಸಕರ ಆಸ್ತಿ ಎಷ್ಟು ಪ್ರಮಾಣದಲ್ಲಿ ಹೆಚ್ಚಾಗಿತ್ತು ಅನ್ನೋದನ್ನು ಕಂಪೇರ್ ಮಾಡ್ತಾರೆ. ಕಳೆದ 6 ವರ್ಷಗಳಿಂದ ಪ್ರತಿ ವರ್ಷ ಕೇವಲ 10-20% ಏರಿಕೆಯಾಗ್ತಾ ಇತ್ತು ಇವರ ಆಸ್ತಿ. ಶಾಸಕರಾದ ನಂತರ ಏಕಾಏಕಿ ಹಲವು ಪಟ್ಟು ಜಾಸ್ತಿ ಆಗಿಬಿಟ್ಟಿದೆ. ಅಕ್ರಮವಾಗಿ ಆಸ್ತಿ ಸಂಪಾದನೆ ಮತ್ತು ಆಸ್ತಿ ವಿವರಗಳನ್ನು ಮುಚ್ಚಿಟ್ಟ ಆರೋಪದ ಮೇಲೆ ತನಿಖೆ ನಡೆಸಿ ಅಂತಿದ್ದಾರೆ ಟಿಜೆ ಅಬ್ರಹಾಂ. ಟಿಜೆ ಅಬ್ರಹಾಂ ಅವರ ದೂರನ್ನ ದಾಖಲಿಸಿಕೊಂಡು ತನಿಖೆ ನಡೆಸೋದಕ್ಕೆ ತಯಾರಾಗ್ತಾ ಇದ್ದಾರೆ ಎಸಿಬಿ ಅಧಿಕಾರಿಗಳು. ನೆನಪಿರಲಿ, ಇತ್ತೀಚೆಗಷ್ಟೇ ಕೆಆರ್ಪೇಟೆ ಶಾಸಕ ನಾರಾಯಣಗೌಡರ ಎಕ್ಸ್ಕ್ಲೂಸಿವ್ ವರದಿಯನ್ನ ಸುವರ್ಣ ನ್ಯೂಸ್ ಮಾಡಿತ್ತು. ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅವರ ಪರವಾಗಿ ಪ್ರಚಾರಕ್ಕೆ ಹೊರಟಿರುವಂತಹ ಯಶ್ ಮತ್ತು ದರ್ಶನ್ ಅವರ ಆಸ್ತಿಯ ಬಗ್ಗೆ ತನಿಖೆ ಮಾಡಿಸ್ತೀವಿ ಅಂತ ಬಹಿರಂಗ ಸಭೆಯಲ್ಲಿ ವೇದಿಕೆಯ ಮೇಲೆ ನಿಂತು ಎಚ್ಚರಿಕೆ ಕೊಟ್ಟಿದ್ರು ನಾರಾಯಣಗೌಡರು. ಆ ಬಗ್ಗೆ ಅವರ ವಿರುದ್ಧ ದೂರು ದಾಖಲಾಗಿತ್ತು, FIR ಕೂಡ ಆಗಿದೆ. ಈಗ ನೋಡಿದ್ರೆ ಸ್ವತಃ ನಾರಾಯಣಗೌಡರ ಆಸ್ತಿಯೇ ಹಲವು ಪಟ್ಟು ಹೆಚ್ಚಾಗಿದೆ, ಅದು ಒಂದೇ ವರ್ಷದಲ್ಲಿ. ಕಳೆದ 6 ವರ್ಷಗಳಿಂದ ಪ್ರತಿ ವರ್ಷ 10-20% ಜಾಸ್ತಿ ಆಗ್ತಾ ಇತ್ತು ನಾರಾಯಣಗೌಡರ ಆಸ್ತಿ. ಶಾಸಕರಾದ ನಂತರ ಅದು ಹಲವು ಪಟ್ಟು ಜಾಸ್ತಿ ಆಗಿದೆ. ಕೇವಲ ನಾರಾಯಣಗೌಡರ ಆಸ್ತಿ ಅಲ್ಲ, ಅವರ ಪತ್ನಿ ಮತ್ತು ಅವರ ಇಬ್ಬರು ಹೆಣ್ಣು ಮಕ್ಕಳ ಆಸ್ತಿ ಕೂಡ ಇದೇ ಪ್ರಮಾಣದಲ್ಲಿ ಏರಿಕೆಯಾಗಿದೆ. ಟಿಜೆ ಅಬ್ರಹಾಂ ಎಸಿಬಿಗೆ ದೂರು ಕೊಟ್ಟಿದ್ದಾರೆ. ಹದಿನಾಲ್ಕಕ್ಕೆ ಜಾಸ್ತಿ ಆಗ್ತದೆ, 79 ಲಕ್ಷ ಆಗ್ತದೆ. ಆಮೇಲೆ 14-15ಕ್ಕೆ 16 ಆಗ್ತದೆ, 18 ಆಗ್ತದೆ. ಹಂಗೆ ಬಂದು 2016-17 ಅವ್ರು ಕೊಟ್ಟಿರೋದು ಮ್ಯಾಕ್ಸಿಮಮ್, ಅಲ್ಲೇ ಜಾಸ್ತಿ ಬಂದಿರೋದು 24,68,000. ನೆಕ್ಸ್ಟು ಎಲೆಕ್ಷನ್ಗೆ ಅಫಿಡವಿಟ್ ಫೈಲ್ ಮಾಡ್ತಾರಲ್ಲ, 24,68,000 ಇದ್ದಿದ್ದು ಅದು ಹೆಂಗಪ್ಪ 5,89,000 ನಿನಗೆ ಆಗ್ಬಿಡ್ತು, 6 ಕೋಟಿ ಯಾವುದೋ 24.5 ಕೋಟಿ ಇದ್ದಿದ್ದು 6 ಕೋಟಿ ಆಗ್ಬಿಡ್ತದೆ ನಿಂದು ಒಂದು ವರ್ಷದಲ್ಲಿ. ನಾನ್ ಸೋರ್ಸ್ ಆಫ್ ಇನ್ಕಮ್ ನಮಗಂತೂ ಎಲ್ಲೂ ಕಾಣಿಸಿಲ್ಲಪ್ಪ. ಅದೇ ರೀತಿ ಅವ್ರು ಹೆಂಡ್ತಿದ್ದು
ಓಕೆ, ಅವ್ರು ಹೆಂಡ್ತಿದು 5,89,000. ನೆಕ್ಸ್ಟ್ ಇಯರು 2,96,000 ಅಂದರೆ 3 ಕೋಟಿನಾ ಒಂದೇ ವರ್ಷಕ್ಕೆ 13-14 ಜಾಸ್ತಿ ಆಗ್ತದೆ 79,00,000. ಟಿ ಜೆ ಅಬ್ರಹಂ ನಾರಾಯಣಗೌಡ ಶಾಸಕ, ಕೆ ಆರ್ ಪೇಟೆ ಶಾಸಕ ನಾರಾಯಣಗೌಡರ ಆಸ್ತಿ ಇಷ್ಟು ಪಟ್ಟಿ ಏರಿಕೆಯಾಗಿದ್ದು ಹೇಗೆ ಅಂತ ACBಗೆ ದೂರನ್ನ ನೀಡಿದ್ದಾರೆ. ನಾನು ಹೇಳ್ತಾ ಇದ್ದೆ, ಇದೇ ನಾರಾಯಣಗೌಡರು ವೇದಿಕೆಯ ಮೇಲೆ ನಿಂತ್ಕೊಂಡು ಪ್ರಚಾರ ಸಭೆಯಲ್ಲಿ ಒಂದು ವೇಳೆ ಯಶ್ ಮತ್ತು ದರ್ಶನ್ ಇದೇ ರೀತಿಯಾಗಿ ಸುಮಲತಾ ಅವರ ಪರವಾಗಿ ಪ್ರಚಾರ ಮಾಡ್ತಾ ಹೋದರೆ ಅವರ ಆಸ್ತಿ ತನಿಖೆ ಮಾಡಿಸ್ತೀವಿ ಅಂತ ದೊಡ್ಡ ವಿವಾದ ಆಗಿತ್ತದು. ನಾರಾಯಣಗೌಡರು ಅವತ್ತೇನು ಹೇಳಿದ್ರು ಅನ್ನೋದನ್ನು ಕೇಳಿಸ್ಕೊಳ್ಳಿ. ಅಂಬರೀಶ್ ಬಗ್ಗೆ ತುಂಬಾ ಗೌರವ ಇತ್ತು ನಮ್ಗೆಲ್ಲ, ಈಗಲೂ ಇದೆ, ಅದು ಪ್ರಶ್ನೆ ಇಲ್ಲ. ಆದ್ರೆ ಫಿಲಿಂ ಇಂಡಸ್ಟ್ರಿ ಅವರು ಉಂಟಾಗ್ತಾ ಇರುವಂತ ಗೊಂದಲಗಳು ಆ ಫಿಲಿಂ ಇಂಡಸ್ಟ್ರಿಗೆ ಎಫೆಕ್ಟ್ ಆಗ್ತದೆ ಅಂತ ಹೇಳಿಕ್ ಬಯಸ್ತಾ ಇದ್ದೀವಿ. ಈ ಗೊಂದಲಗಳನ್ನು ಹುಟ್ಟಾಕ್ಬಾರ್ದು, ಈ ಗೊಂದಲಗಳನ್ನು ಹುಟ್ಟಾ ಫಿಲಿಂ ಇಂಡಸ್ಟ್ರಿ ಬಗ್ಗೆ ಮಾತಾಡಲಿ, ರಾಜಕಾರಣದ ಬಗ್ಗೆ, ಕುಮಾರಣ್ಣ ಅವ್ರ ಬಗ್ಗೆ, ದೇವೇಗೌಡರ ಬಗ್ಗೆ ಅವ್ರು ಮಾತಾಡಕ್ ಗ್ರಹಿಸಿಲ್ಲ. ಅದಕ್ಕೆ ಅವರು ಕ್ಷಮೆ ಆಚರಿಸಲೇಬೇಕಾಗ್ತದೆ. ಭಾರತ ಸರ್ಕಾರ ಏನ್ ನಡೀತಾ ಇದೆ ಅಂತ ಎಲ್ಲೋ ನೋಡಿದ್ದಾರೆ. ಇವ್ರೇನಿದ್ರು ಫಿಲಿಂ ಇಂಡಸ್ಟ್ರಿಯಲ್ಲಿ ನಮ್ಮ ಫಿಲಿಂ ನ ಚೆನ್ನಾಗಿ ನೋಡಿ ನಮಗ್ ಸಹಕಾರ ಮಾಡಿ ಅಂತ ನಾವೆಲ್ಲ ಇರೋದ್ರಿಂದ ಅವರು ಫಿಲಿಂ ಇಂಡಸ್ಟ್ರಿನಲ್ಲಿ ಇರೋದು ಅಂತ ಹೇಳಿ ಬಯಸ್ತಾ ಇದ್ದಾನೆ. ನಾವಿರೋದ್ರಿಂದ, ನಾವೆಲ್ಲ ಟಿಕೆಟ್ ತಗೊಂಡು ನೋಡ್ತಾ ಇರೋದ್ರಿಂದ ಫಿಲಿಂ ಇಂಡಸ್ಟ್ರಿಯಲ್ಲಿ ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದಾರೆ. ಯಾರೇ ಫಿಲಿಂ ಇಂಡಸ್ಟ್ರಿ ಹೆಸರು ಹೇಳಕ್ ಹೋಗಲ್ಲ, ಗೌರವದ ನೀವ್ ಇರ್ಬೇಕಾಗ್ತದೆ. ನಾಳೆ ದಿನ ನೀವು ಮಾಡಿರುವಂತ ಆಸ್ತಿ ಅಂತರ್ಸಿಗಳಿಗೆ, ಆಸ್ತಿ ಅಂತರ್ಸಿಗೆ ಏನೇನ್ ಮಾಡಿದ್ರೆ ಅದ್ರ ಬಗ್ಗೆ ಇಂಕ್ವೈರಿ ಶುರು ಆಗೋಗುತ್ತೆ. ಇವೇನಾದ್ರು ಟಿಪ್ಪಣಿ ಮಾಡುದಾದ್ರೆ ಸರ್ಕಾರ ನಂಬಿದೆ, ಗೌರವದಲ್ಲಿ ಮನೇಲಿ ಇರ್ಬೇಕು ಅಂತ ಹೇಳಿ ಬಯಸ್ತಾ ಇದ್ದೀನಿ. ಗೌರವದಲ್ಲಿ ನೀವು ಮನೇಲಿ ಇರ್ಬೇಕಾಗ್ತದೆ. ನಮ್ಮ ಪಕ್ಷದ ಮುಖ್ಯಮಂತ್ರಿಗಳಾಗ್ಲಿ, ಮಾಜಿ ಪ್ರಧಾನಿ ದೇವೇಗೌಡರ ಬಗ್ಗೆ ನೀವೇನಾದ್ರು ಟಿಪ್ಪಣಿ ಮಾಡೋದೇ ಆದ್ರೆ ನಿಮ್ಗೆ ತಕ್ಕ ಪಾಠ ನಾವು ಕಲಿಸ್ತೀವಿ ಅನ್ನೋದನ್ನ ಶೀಘ್ರದಲ್ಲೇ ಕೊಡ್ತೀವಿ ಅಂತ ಹೇಳಿ ಬಯಸ್ತಾ ಇದ್ದೀನಿ. ನಮ್ಮ ಅಂಬರೀಶ್ ಕೆಆರ್ಪೇಟೆ ಶಾಸಕ ನಾರಾಯಣಗೌಡರು ಸುಮಲತಾ ಪರವಾಗಿ ಪ್ರಚಾರಕ್ಕಿಳಿದ ಫಿಲಂ ಸ್ಟಾರ್ಗಳ ವಿರುದ್ಧ ಆಡಿದಂಥ ಮಾತಿನ ರೀತಿಯನ್ನು ನೋಡಿದ್ರೆ, ಈಗ ಅವರ ಆಸ್ತಿ ಹೆಚ್ಚಳದ ವಿವರಗಳನ್ನು ನೋಡಿದ್ರೆ ಶಾಕ್ ಆಗುತ್ತೆ. ಕಳೆದ ವರ್ಷ 24,00,000 ಇದ್ದಂಥದ್ದು ಈ ವರ್ಷ 5,89,00,000 ಆಗುತ್ತೆ. ಸ್ವತಃ ದೂರುದಾರರಾದ ಟಿ ಜೆ ಅಬ್ರಹಂ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಇದು ಹೆಂಗ್ ಆಸ್ತಿ ಬೆಳೀತು ಅಂತ ನಮಗೊಂದ್ ಸ್ವಲ್ಪ ಹೇಳಿದ್ರೆ ಅನುಕೂಲ ಆಗಿರೋದು ಸರ್. ಅದು ಇಡೀ ರಾಜ್ಯದ ಎಲ್ಲ ಜನರಿಗೂ ಗೊತ್ತಾಗಬೇಕು ಅಂತ ಒಂದ್ ಆಸೆ ಇದೆ. 24,00,000 ಇದ್ದಿದ್ದು ಏಕಾಏಕಿ 5,89,00,000 ಆಗತ್ತೆ ಅಂದ್ರೆ 2,300% ಇನ್ಕ್ರೀಸ್. 2,300% ಇನ್ಕ್ರೀಸ್. ಎಸ್, ಅವ್ರ ವೈಫ್ ದು 5,800% ಇನ್ಕ್ರೀಸ್. 5,800% ಅವರ ಪತ್ನಿಯ ಇನ್ಕಮ್ ಇನ್ಕ್ರೀಸ್ ಆದ್ರೆ ಶಾಸಕರದ 2,300% ಇನ್ಕ್ರೀಸ್ ಆಗುತ್ತೆ. ಯಾವ್ದಾದ್ರು ಹೋಮ, ಹವನ, ಯಾಗ, ಯಜ್ಞ ಅಂತದೇನಾದ್ರು ಮಾಡಿಸಿರ್ಬಹುದಾ? ದೇವೇಗೌಡರು ಕೇಳಬೇಕು. ಈ ಅಫಿಡವಿಟ್ ಅನ್ನು ಡೀಟೇಲ್ ಆಗಿ ನೋಡಿದೀರಾ? ಎಲ್ಲರೂ ಎಕ್ಸ್ಪ್ಲೇನ್ ಮಾಡಿದಾರ ಏನ್ ವ್ಯವಹಾರದಲ್ಲಿ ಇಷ್ಟು ಲಾಭ ಬಂತು ಅಂತ? ಇಲ್ಲ ಇಲ್ಲ, ಅದನ್ನ ನಾವು ಪ್ಯಾರಾಗ್ರಾಫ್ ಅಲ್ಲಿ ಹಾಕಿದ್ವಿ ನೋಡಿ. ಐ ಥಿಂಕ್ ಇಟ್ ಇಸ್ ಆನ್ ಪ್ಯಾರಾಸಿಮ್ಟ್ 15 ಅಲ್ಲಿ ಇದೆ. ಆಫ್ಟರ್ ಪರ್ಸೂಯಿಂಗ್ ದಿ ಸ್ಟೇಟ್ಮೆಂಟ್ ಆಫ್ ಅಸೆಟ್ಸ್ ಇನ್ ದಿ ಲಯಬಿಲಿಟಿ ಸರ್. ಸಾರಿ, ನನ್ನ ಕೈಯಲ್ಲಿ ನಿಮ್ಮ ಕಂಪ್ಲೇಂಟ್ ಕಾಪಿ ಇಲ್ಲ, ಏನಂತ ಬರೆದಿದ್ದೀರಿ ಸರ್ ಹೇಳಿಬಿಡಿ. ಅಲ್ಲಿ ದಿ ಡಿಕ್ಲೇರ್ಡ್ ಇನ್ಕಮ್ ಸೋರ್ಸ್ ಆಫ್ ದಿ ಅಕ್ಯೂಸ್ಡ್ ಆರ್ ದಿ ಸ್ಯಾಲರಿ ಆಫ್ ದಿ ಅಕ್ಯೂಸ್ಡ್ ಆಸ್ ಎ ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ, ಅಂಡ್ ಟೂ ದಿ ಇನ್ಕಮ್ ಫ್ರಮ್ 16 acres 2 guntas ಆಫ್ ಅಗ್ರಿಕಲ್ಚರ್ ಲ್ಯಾಂಡ್. 16 acres 2 gunte ಕೃಷಿ ಜಮೀನು ಮತ್ತು ಶಾಸಕರಾದ ಇವರಿಗೆ ಬರ್ತಾ ಇರುವಂತಹ ಸಂಬಳ, ಎರಡೇ ನೋನ್ ಸೋರ್ಸ್ ಆಫ್ ಇನ್ಕಮ್. ಓಕೆ, ಶಾಸಕರಿಗೆ ನನ್ನ ಪ್ರಕಾರ, ನನಗ್ ನೆನಪಿರೋ ಪ್ರಕಾರ 90,000 ಏನೋ ಇರ್ಬೇಕೀಗ ಸ್ಯಾಲ್ರಿ. ಅದನ್ನ ಹೊರತುಪಡಿಸಿ ಇಷ್ಟು ಇನ್ಕಮ್ 16 acres ಬರ್ಬೇಕಾದ್ರೆ ನಮ್ಮ ರಾಜ್ಯದ ರೈತರಿಗೆ ಒಂದ್ ಸ್ವಲ್ಪ ಹೇಳ್ಕೊಡ್ಬೇಕು. ಅವರು ಆಲೂಗಡ್ಡೆ ಬೆಳೆದು ಬಂಗಾರ ತೆಗೆದ್ರ ಅಂತ, ಅದೇ ಅದ್ ಹೆಂಗ್ ತೆಗಿಯೋದು ಅಂತ ನಮ್ ರೈತರು ಗೊತ್ತಿಲ್ಲ, ನೇಣ ಕೊಳ ರೈತರು ಗೊತ್ತಾಗಲ್ಲ. ಹೌದು ಹೌದು, ಅದ್ ಸ್ವಲ್ಪ ಇವ್ರು ತಿಳಿಸ್ಕೊಟ್ರೆ ಚೆನ್ನಾಗಿರ್ತದೆ. ಇವ್ರದು ಇನ್ನೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಅಂತ ಹೇಳಿದ್ರೆ, ಓಕೆ, ಇವರು ಡಿಕ್ಲೇರ್ ಮಾಡಿರೋ ಡಾಕ್ಯುಮೆಂಟ್ಸ್ ಅಲ್ಲಿ ಎಲ್ಲೂ ಕರ್ನಾಟಕದಲ್ಲಿ ಒಂದು ಬ್ಯಾಂಕ್ ಅಕೌಂಟ್ ಇಲ್ಲ ಅವರಿಗೆ. ಓಕೆ, ಹೆಂಗಪ್ಪ ಇದು? ಬರೀ ಬಾಂಬೆ, ಮುಂಬೈಯಲ್ಲಿ ಮಾತ್ರ. ಇದು ಹೆಂಗೆ ವ್ಯವಹಾರ ಅಂತ ನಮ್ಗೆ ಗೊತ್ತಿಲ್ಲ. ನಮ್ಮ ರೈತರಿಗೆಲ್ಲ ಮುಂಬೈಗೆ ಹೋಗ್ಬಿಟ್ಟು ಬ್ಯಾಂಕ್ ಅಕೌಂಟ್ ಓಪನ್ ಮಾಡ್ರಿ ಅಂತ ಹೇಳ್ಬೇಕು.
ಅಲ್ಲೇನಾದ್ರು ಬಡ್ಡಿ ಜಾಸ್ತಿ ಕೊಡ್ತಾರೋ ಏನು ಕೊಡ್ಬೋದು? ಎ ಸಿ ಬಿ ಕಂಪ್ಲೇಂಟ್ ಕೊಟ್ಟಿದ್ದಾರಲ್ಲ ಸರ್, ಸೀರಿಯಸ್ ಆಗಿ ತಗೊಂಡಿದಾರ ಎ ಸಿ ಬಿ ಅವರು? ತಗೊಳ್ಳೇಬೇಕು, ತಗೊಳ್ಳೇಬೇಕು. ಬಿಕಾಸ್ ಇಟ್ ಇಸ್ ವೆರಿ ಕ್ಲಿಯರ್ಲಿ ಅಟ್ರಾಕ್ಟಿಂಗ್ 13(1)(d)(e) ಆಫ್ ದಿ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್. ಮೀನ್ಸ್ ಡಿಸ್ಪ್ರಪೋರ್ಷನೇಟ್ ಅಸೆಟ್ ಇದ್ರೆ ಫ್ರಮ್ ದಿ ನೋನ್ ಸೋರ್ಸ್ ಆಫ್ ಇನ್ಕಮ್, ಇಫ್ ಯು ಆರ್ ನಾಟ್ ಕಂಪೇರ್ ಟು ದಿ ನೋನ್ ಸೋರ್ಸ್ ಆಫ್ ಇನ್ಕಮ್ ಡಿಸ್ಪ್ರಪೋರ್ಷನೇಟ್ ಅಸೆಟ್ ಇದ್ರೆ ಅದರ ಅರ್ಥ ನೀವು ಅಕ್ರಮ ಸಂಪಾದನೆ ಅನ್ನೋದನ್ನ ನೀವು ಪ್ರೂವ್ ಮಾಡಬೇಕಾಗಿಲ್ಲ, ನಾನು ಮಾಡ್ಬೇಕಾಗಿಲ್ಲ, ನಿಮ್ಮ ಹತ್ರ ಇದ್ರೆ ಸಾಕು. ಓಕೆ ಓಕೆ, ಡಿಸ್ಪ್ರಪೋರ್ಷನೇಟ್ ಅಸೆಟ್ಸ್ ಇಂಥವ್ರ ಹತ್ರ ಇದೆ ಅಂತ ನಾವು ತೋರಿಸ್ಕೊಟ್ರೆ ಸಾಕು. ಹೌ ಡಿಡ್ ಯು ಗೆಟ್ ದಟ್ ಅಂತ ಕೇಳ್ತಾರೆ. ಓಕೆ ಓಕೆ, ದಟ್ ಇಸ್ ದ ಲಾ. ಏ ನಾನ್ ಮಾಡ್ಕೊಂಡಿರ್ತೀನಿ, ನಾನು ಕಳ್ತನ ಮಾಡಿರ್ತೀನಿ, ಏನಾದ್ರು ಮಾಡ್ಕೊಂಡಿರ್ತೀನಿ, ನಾನು 25 ಬಂಗ್ಲೆ ನಾನು ಇಟ್ಕೊಂಡಿರ್ತೀನಿ ಅಂತ ಗಂಭೀರ ಇರಕ್ಕಾಗಲ್ಲ. ನಮ್ ದೇಶದಲ್ಲಿ ಏನು ನಾಜಿ ರೂಲ್? ನಾನೀಗ ಈಗಿರುವಂತ ಇಷ್ಟು ದುಡ್ಡಿಗೆ ನಾನು ಟ್ಯಾಕ್ಸ್ ಕಟ್ತೀನಿ, ಮತ್ತೇನ್ ಕೇಳ್ತೀರಿ ಅಂತಂದ್ರೆ? ಅರೆ ನಾ ಕಳ್ತನ ಮಾಡ್ಕೊಂಡ್ ಬಂದ್ಬಿಟ್ಟು ಅದಕ್ಕೆ ನಾನು ಟ್ಯಾಕ್ಸ್ ಕಟ್ತಾ ಇದೆ ಅಂತ ಹೇಳಿದ್ರೆ ಬಿಟ್ಬಿಡ್ತಾರ? ಓಕೆ, ನೋನ್ ಸೋರ್ಸ್ ಆಫ್ ಇನ್ಕಮ್ ಇರಬೇಕು. ನೋನ್ ಸೋರ್ಸ್ ಆಫ್ ಇನ್ಕಮ್ ಶುಡ್ ಬಿ ಡಿಕ್ಲೇರ್ಡ್. ಓಕೆ, ಅಲ್ಲ ಸರ್, ಈಗ ಪಬ್ಲಿಕ್ ಸರ್ವೆಂಟ್ ಮೈತ್ರಿ ಸರ್ಕಾರ ಇದೆ, ಶಾಸಕರು ಜೆಡಿಎಸ್ ನವರು, ಎ ಸಿ ಬಿ ಅವ್ರು ಹೇಳ್ದಂಗೆ ಕೇಳುತ್ತೆ, ಏನು ಕ್ರಮ ತಗೊಳ್ಳಿಲ್ಲಪ್ಪ, ಮುಂದೇನು? ಇವರು ನನಗೆ ಕೋಪ ಬಂದಿದ್ದು, ಅವರು ಎ ಸಿ ಬಿ ನ ಚೂ ಬಿಡ್ತೀವಿ ಅಂತ ಹೇಳಿದ್ರು. ಎ ಸಿ ಬಿ ಏನು, ಎ ಸಿ ಬಿ ಅಲ್ಲಿರೋ ನಾಯಿಗಳ ಮನುಷ್ಯರ್ರಿ, ಆಫೀಸರ್ಸ್ ರೀ, ಚೂ ಬಿಡೋದು ಯಾರನ್ನ, ನಾಯಿಗಳನ್ನ? ಆ ಮಟ್ಟಕ್ಕೆ ಇವರು ಎ ಸಿ ಬಿ ಅಂತ ಒಂದು ಸಂಸ್ಥೆನ ನೋಡ್ತಾರೆ ಅಂತ ಹೇಳಿದ್ರೆ ಇವ್ರ ಆಳುಗಳ. ದೆನ್ ಲೆಟ್ ಮಿ ಸಿ ಇಫ್ ದಿ ಆಫೀಸರ್ಸ್ ಕ್ಯಾನ್ ಆಕ್ಟಿವೇಟ್ ದ ಲಾ ಟು ಟೀಚ್ ದರ್ ಫೆಲೋ ಅ ಲೆಸನ್. ಆಯ್ತು ಸರ್, ಈಗ ಪಾಠ ಕಲಿಸ್ಬೇಕು. ಕಲಿಸದೇ ಇದ್ರೆ, ನೀವ್ ಕೇಳಿದ ಪ್ರಶ್ನೆ, ಕಲಿಸದೇ ಇದ್ರೆ ಎ ಸಿ ಬಿ ಕಲಿಸದೇ ಇದ್ರೆ ಕೇಳ್ತಿರೋದು ನಾನು, ಎ ಸಿ ಬಿ ಕಲಿಸದೇ ಇದ್ರೆ ವಿತಿನ್ 30 days ಇಫ್ ದೇ ಡೋಂಟ್ ಟೇಕ್ ಎನಿ ಪ್ರಿಲಿಮಿನರಿ ಆಕ್ಷನ್ಸ್ ತಗೊಂಡು FIR ರಿಜಿಸ್ಟರ್ ಆಗದೆ ಇದ್ರೆ, ಅಲ್ಲಿ ಕೋರ್ಟಲ್ ನಂಬರ್ 6 ಅಂತಿದೆ, ಆ ಕೋರ್ಟ್ 6th ಫ್ಲೋರ್ ಅಲ್ಲಿ ಸ್ಪೆಷಲ್ ಕೋರ್ಟ್ ಅಂತಿದೆ, ಆ ಜಡ್ಜ್ ಮುಂದೆ ಇದು ಹಾಕಿದ್ರೆ ಪಿ ಸಿ ಆರ್ ಇವ್ರ ಬಂಡವಾಳ ಬೀದಿ ಬರ್ತದೆ. ಪ್ರಜಾಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಅಲ್ಲಿ ಇವತ್ತು ಕುಂತಿರೋರು ಈಗ ಈ ಪ್ರತಿನಿಧಿಗಳಿಗೆ ಎಲ್ರಿಗೂ ನೀರಿಳಿಸ್ತಾ ಇದಾರೆ. ಓಕೆ, ಆ ಈಸ್ ವೆರಿ ವೆರಿ ಸ್ಟ್ರಿಕ್ಟ್ ಬೈ ದ ಲಾ. ನೋಡ್ಲಿ, ವಂಡರ್ಫುಲ್ ಸರ್. ನೋ, ದೇಶ ಬಡತನದಲ್ಲಿ ಮುಳುಗಿ ಹೇಳ್ತಾ ಇದೆ. 25% ಜನ BPL ಲೆವೆಲ್ ನಿಂದ BPL ಲೆವೆಲ್ ಅಲ್ಲಿ ಇದ್ದಾರೆ, ಬಿಲೋ ಪವರ್ಟಿ ಲೈನ್ ಅಲ್ಲಿ ಇದ್ದಾರೆ. ಶಾಸಕರಿಗೆ ಕಳಕಳಿಯ ಮನವಿ ಮಾಡಿಕೊಳ್ತಾ ಇದೀವಿ, ಇಷ್ಟು ಪ್ರಮಾಣದಲ್ಲಿ ಗಳಿಸೋದು ಹೆಂಗೆ, ಅದನ್ನ ವಿವರಿಸಿದ್ರೆ ದೇಶ ಬಡತನದಿಂದ ಮೇಲೆ ಹೇಳೋದಕ್ಕೆ ಸಹಕಾರಿಯಾಗುತ್ತೆ ಅನ್ನೋದಷ್ಟೇ ಮನವಿ. ಹೌದು ಅಜಿತ್ ಅವರೇ, ನೀವು ಇವತ್ತು ನೋಡಿ ಒಂದು ಚುನಾವಣೆ ಅಂತ ಹೇಳಿದ್ರೆ ಯು ಕಾಮನ್ ಮ್ಯಾನ್ ಸೋಷಿಯಲ್ ಇಂಟ್ರೆಸ್ಟ್ ಇರೋನು ಹೌದು ನಿಂತ್ಕೊಳಕ್ ಆಗುತ್ತೆ ಅಂತ ರೀ. ಎಲ್ಲಿಂದ ರೀ ಇದು, ಯಾವ್ದೇ ಯಾವ ಮಟ್ಟಕ್ಕೋಗ್ಬಿಟ್ಟಿದೀವಿ ನಾವು ದುರಂತ. ಈಗ ನೀವು ಅಲ್ಲಿ ಸುಮಲತಾ ಒಂದು ಕೇಸ್ ತಗೊಂಡ್ರೆ, ಸುಮಲತಾ ಡಸ್ ನಾಟ್ ಹ್ಯಾವ್ ಟು ಸ್ಪೆಂಡ್ ಮನಿ ಬಿಕಾಸ್ ಶಿ ಹ್ಯಾಸ್ ಆಲ್ರೆಡಿ ಅನ್ ಎಸ್ಟಾಬ್ಲಿಷ್ಡ್ ನೇಮ್ ವಿಚ್ ಇಸ್ ಬಿಹೈಂಡ್ ಅವರ್. ಅದೊಂದು ಎಕ್ಸ್ಟ್ರಾಡನರಿ ಕೇಸ್ ಅದು. ಓಕೆ, ಬಟ್ ಅದರ್ವೈಸ್ ಯು ಗೋ ಟು ಅದರ್ ಬೇರೆ ಕೇಸಸ್ ಅಲ್ಲಿ ನೀವು ತಗೊಳ್ಳಿ, ಯಾರಾದ್ರೂ ಒಬ್ಬರು ಪ್ರೊಫೆಸರ್ನೋ ಲೆಕ್ಚರರ್ನೋ ಸೈಂಟಿಸ್ಟ್ನ ನೀವು ಎಲೆಕ್ಷನ್ ನಿಲ್ಲಿಸ್ಬಿಟ್ಟು ಡೆಪಾಸಿಟ್ ತಗೊಳಕ್ಕಾಗುತ್ತ ಅವ್ರಿಗೆ? ಆಮೇಲೆ ಮಾಧ್ಯಮದಲ್ಲೂ ಒಂಥರ ಅಕ್ಸೆಪ್ಟೆನ್ಸ್ ಬಂದಂಗ ಆಗಿಬಿಟ್ಟಿದೆ. ನಾವು ಡಿಸ್ಕಸ್ ಮಾಡ್ತೀವಿ ಸಂಪನ್ಮೂಲ ಯಾರ ಹತ್ರ ಜಾಸ್ತಿ ಇದೆ ಅಂತೀವಿ ನಾವು, ಸಂಪನ್ಮೂಲ ಕ್ರೋಡೀಕರಣ ಯಾರಿಗೆ ಸಾಧ್ಯ ಅಂತ. ಹ್ಯಾಟ್ಸ್ ಆಫ್ ಟು ಯು ಅಜಿತ್, ಹ್ಯಾಟ್ಸ್ ಆಫ್ ಟು ಯು. ಈ ನೀವು ಒಪ್ಕೊಂಡ್ರಲ್ಲ ನೀವು ಮಾಧ್ಯಮದ ಬಗ್ಗೆ, ಮಾಧ್ಯಮದ ಪರವಾಗಿ ಐ ಫೀಲ್ ಗಿಲ್ಟಿ, ಗ್ರೇಟ್ ಐಸ್, ಐ ಫೀಲ್ ಗಿಲ್ಟಿ. ಯಾ ಇಟ್ ಐ ಫೀಲ್ ವೆರಿ ಸ್ಯಾಡ್, ವಿ ಕಾಂಟ್ ಡು ಎನಿಥಿಂಗ್ ಅಬೌಟ್ ಇಟ್. ಥ್ಯಾಂಕ್ ಯು, ಥ್ಯಾಂಕ್ ಯು ಟಿಜೆ ಅಬ್ರಹಾಂ ಅವರೇ, ಆಲ್ ದಿ ಬೆಸ್ಟ್.